Hello friends, welcome to Sharks Info Media YouTube channel. ಸ್ನೇಹಿತರೆ ಇವತ್ತು ನಾವು ಭಾರತ್ ಮಾಲ್ಗೆ ಹೋಗ್ತಾ ಇದ್ದೀವಿ. ಈಗ ಆನ್ ದಿ ವೇ ಹೋಗ್ತಾ ಇದ್ದೇವೆ. ನಾವೀಗ ಭಾರತ್ ಮಾಲ್ನಲ್ಲಿರುವಂತಹ ಟೆಕ್ಕತ್ಲಾನಿಗೆ ಹೋಗಬೇಕು. ಒಂದು ಸ್ವಲ್ಪ ಐಟಮ್ ತಗೊಳ್ಳಿಕ್ಕೆ ಉಂಟು, ಹಾಗೆ ಹೋಗ್ತಾ ಇದ್ದೀವಿ. ಈಗ ಬೆಳಿಗ್ಗೆ ಒಂದು 10:30 ಆಗಿದೆ, ನಾವು ಹೊರಟಿದ್ದೇವೆ. ಈಗ ಅಲ್ಲಿ ಹೋಗಿ ನಾವು ಏನೆಲ್ಲ ಪರ್ಚೇಸ್ ಮಾಡ್ತೀವಿ, ಯಾರೆಲ್ಲ ಹೋಗ್ತಿದ್ದೀವಿ ಅನ್ನೋದನ್ನ ಎಲ್ಲ ನಾನು ನಿಮಗೆ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ನಾವು ಹೋಗೋಣ. ನಾವೀಗ ಬಿಕ್ಕರ್ನ ಕಟ್ಟನ್ನು ಪಾಸ್ ಆಗ್ತಾ ಇದ್ದೀವಿ. ಇದು ನಂತೂರಿಂದ ಉಡುಪಿ ಹೋಗುವಂಥ ಹೈವೇ. ಇದು ನಾವಿವಾಗ ಕೆ ಪಿ ಟಿ ಸರ್ಕಲ್ನ ರೀಚ್ ಆಗಿದ್ದೀವಿ. ಕೆಲವು ಟೈಮಲ್ಲಿ ತುಂಬ ಟ್ರಾಫಿಕ್ ಇರುತ್ತೆ, ಬಟ್ ಇವತ್ತು ಸ್ವಲ್ಪ ಟ್ರಾಫಿಕ್ ಆಮೇಲೆ ಫೈನಲಿ ನಾವೀಗ ಭಾರತ್ ಮಾಲ್ಗೆ ಎಂಟ್ರಿ ಆಗ್ತಾ ಇದ್ದೇವೆ. ಎಸ್, ನಾವೀಗ ಡೆಕ್ಕತ್ಲಾನಲ್ಲಿದ್ದೇವೆ. ಒಂದು ಜಿಮ್ದು ಒಂದು ಡ್ರೆಸ್ ತೆಗಿಲಿಕ್ಕಿತ್ತು, ಹಾಗೆ ಬಂದಿದ್ವಿ ನಮ್ಮ ಫ್ರೆಂಡಿಗೆ. ಹಾಗಾಗಿ ನಾವು ಇವತ್ತು ಇಲ್ಲಿಗೆ ಬಂದಿದ್ದೇವೆ. ನೋಡಿ ಇಲ್ಲೆಲ್ಲ ಏನೆಲ್ಲ ಐಟಮ್ ಇದೆ, ಹೇಗೆ ಅಂತ ನೋಡೋಣ. ಆ್ಯಕ್ಚುಲಿ ನಾನು ಬರೋದಿಲ್ಲಿ ಸೆಕೆಂಡ್ ಟೈಮ್. ನೋಡಿ ಇಲ್ಲಿ ನೋಡ್ತಾ ಇದ್ದಾರೆ ಡ್ರೆಸ್ ಎಲ್ಲ, ಎಲ್ಲ ಬೇರೆ ಬೇರೆ ರೀತಿಯಲ್ಲಿ ಡ್ರೆಸ್ಗಳಿದೆ. ಅದರಲ್ಲಿ ನಿಮಗೆ ಇಲ್ಲಿ ಪ್ರತಿಯೊಂದು ಸ್ಪೋರ್ಟ್ಸ್ ಅಷ್ಟಮ್ ಐಟಮ್ ಎಲ್ಲ ಸಿಗುತ್ತೆ ಇಲ್ಲಿ. ನೋಡಿ ಇಲ್ಲಿ ನೋಡ್ತಿರ್ಬೋದು ನೀವು, ಇಲ್ಲಿ ಸ್ಕಿಪ್ಪಿಂಗ್ ಇದಿದೆ. ಇದು ಸ್ಕಿಪ್ಪಿಂಗ್, ಹೌದು ಸ್ಕಿಪ್ಪಿಂಗ್. ಇದು ಬೇರೆ ಬೇರೆ ಐಟಮ್ ಎಲ್ಲ ಇಲ್ಲಿ ಪ್ರತಿಯೊಂದು ಐಟಮ್ಸ್ ಇದೆ ನಿಮಗೆ ಜಿಮ್ಮಿಗೆ ಬೇಕಾಗಿರೋ ಬೇಕಾಗಿರುವಂಥದ್ದು. ಹಾಗೆ ಪ್ರತಿಯೊಂದು ಸ್ಪೋರ್ಟ್ಸಿಗೆ ಏನೆಲ್ಲ ಬೇಕು ಎಲ್ಲ ಇಲ್ಲೇ ಸಿಗುತ್ತೆ. ಬೇರೆ ಇಲ್ಲಿ ಎಲ್ಲ ನೋಡ್ತಾ ಇದ್ರೆ ಡ್ರೆಸ್ಗಳನ್ನೆಲ್ಲ ನೋಡಿ. ಶೂಸ್ ಎಲ್ಲ ಇದೆ, 1499 ಶೂಸ್ ಎಲ್ಲ ಇದೆ. ಇದೇನಿದು ಬ್ಯಾಗ್ಸ್. ಇದು ಯೋಗ ಮ್ಯಾಟ್ಸ್ ಎಲ್ಲ. ನೋಡಿ ಇಲ್ಲೆಲ್ಲ ಹ್ಯಾಂಡ್ ಗ್ಲೋವ್ಸ್ ಎಲ್ಲ ಇದೆ. ನಿಮಗೆ A to Z ನಿಮ್ಮ ಇಲ್ಲಿ ಬಂದಾಗ ಎಲ್ಲ ಸಿಗುತ್ತೆ.
299 ಒಂದು ಜಪ್ಗೆ ಹೋಗಿ 299 2XL ಎಕ್ಸೆಲ್ ಪ್ಯಾಂಟ್ 299 ಸರ್ ನಾನು ಆಚಲಿ ಇವಳಿಗೆ ಸೈಲಿ ಬಂದಿದ್ದು ಜಿಮ್ ಸಟ್ನ ಏನು ಜಿಮ್ದು ಡ್ರೆಸ್ ಏನ ಹಾಂ ಜಿಮ್ ಡ್ರೆಸ್ ನಾವೆಲ್ಲ ಜಿಮ್ಮಿಗೆ ಹೋಗೋದು ಬಾಡಿ ಅಲ್ಲ ನಮ್ಮದು ಹಾಗೆ ನಾವು ಹೋಗೋದಿಲ್ಲ ನೋಡಿ ನೆಕ್ಸ್ಟ್ ಇವಳು ಹೋಗ್ತಾಳೆ ಜಿಮ್ಮಿಗೆ ಈಗ ಆಡಿ ಊರ್ತ ಬಂದಿದ್ದಾಳೆ ಇವಳು ಇಲ್ಲಿ ನೋಡ್ತಾ ಬಂದಿದ್ದೆ ಸ್ಕೇಟಿಂಗ್ ಬೋರ್ಡ್ಸ್ ಮಕ್ಕಳೆಲ್ಲ ಆಟ ಆಡ್ತಾರೆ ಸ್ಕೇಟಿಂಗ್ ಬೋರ್ಡಲ್ಲೆಲ್ಲ ಸ್ಕೇಟಿಂಗ್ ಶೂಸ್ ಏನು ಸ್ಕೇಟಿಂಗ್ ಶೂಸ್ ಏನೋ ನಾವು ಅಷ್ಟು ಯೂಸ್ ಮಾಡಲಿಲ್ಲ ನಮ್ಗೆ ಅದ್ರ ಬಗ್ಗೆ ಅಷ್ಟೊಂದು ಐಡನ್ ಇಲ್ಲ ಹಾಂ ಇದು ಸ್ಕೇಟಿಂಗ್ ಶೂಸ್ ಅನಿಸುತ್ತೆ 1499 ಬಿಗಿನರ್ ಇದೆಲ್ಲ ಸ್ಪೋರ್ಟ್ಸ್ ಶೂಸ್ 2499 ಇಲ್ಲಿ ನೋಡ್ಬೋದು 599 ಎಲ್ಲ ಶೂಸ್ ಎಲ್ಲ ಇದೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ನಾನು ನೋಡಿದ್ವಿ ಈಗ ತುಂಬ ಚೆನ್ನಾಗಿದೆ ನೋಡಿ ಇಲ್ಲಿ ಅವಳು ಟ್ರೈ ಮಾಡ್ತಾ ಇದ್ದಾಳೆ ತುಂಬ ಒಳ್ಳೆ ಕ್ವಾಲಿಟಿ ಇದೆ ಚೆನ್ನಾಗಿದೆ ಲೈಟ್ ವೈಟು ಇದು ಆ್ಯಕ್ಚುಲಿ ಲೇಡೀಸ್ ಸೆಕ್ಷನ್ನು ಬಾಯ್ಸ್ ಸೆಕ್ಷನ್ ಈ ಕಡೆ ಇದೆ ಈಗೆಲ್ಲ ಐತಿ ಈಗ ಬಾಸ್ಕೆಟ್ ಹೇಳ್ಕೊಂಡು ಹೋಗ್ತಿದ್ದಾರೆ ಎಸ್ ಇಲ್ಲಿ ಸಾಕ್ಸ್ ಎಲ್ಲ ನೋಡಿ ಈಗ ಪ್ರತಿ ಒಂದು ಐಟಮ್ ಸಿಗುತ್ತೆ ಚಿಕ್ಕ ಮಕ್ಕಳು ಇದೆಲ್ಲ ಚಿಕ್ಕ ಮಕ್ಕಳಿದು ಬೇರೆ ಬೇರೆ ಸೈಜಲ್ಲಿದೆ ಚಿಕ್ಕ ಮಕ್ಕಳಿವಾಗ ಚಿಕ್ಕ ಮಕ್ಕಳಿದೆ ಪ್ರತಿ ಒಂದು ಐಟಮ್ ಸಹ ನಮಗಿಲ್ಲಿ ಸಿಗುತ್ತೆ ಡೆಕ್ಕತ್ಲಾನ್ ಇದು ಭಾರತ್ ಮಾಲಲ್ಲಿದೆ ನಮ್ಮ ವಿಜಯ್ ಭಾರತ್ ಮಾಲಲ್ಲಿರುವಂತಹ ಡೆಕ್ಕತ್ಲಾನ್ ಇದು ಮೋಸ್ಟ್ಲಿ ಇದು ಬ್ಯಾಗ್ಸ್ ಇವೆಲ್ಲ ಬ್ಯಾಗ್ಸ್ 40 liter ಇದೆಲ್ಲ ಇಲ್ಲೆಲ್ಲ ಇದು ಬ್ಯಾಟ್ಸ್ ಎಲ್ಲ ಇದೆ ಬ್ಯಾಟ್ ಅಲ್ಲ ಇದು ಕ್ರಿಕೆಟ್ಗೆ ಸಂಬಂಧಪಟ್ಟಂಥದ್ದು ಐಟಮ್ಸ್ ಎಲ್ಲ ಇಲ್ಲಿದೆ ಬ್ಯಾಟ್ ಬಾಲ್ ಇದು ಮೋಸ್ಟ್ಲಿ ಲೆದರ್ ಬಾಲ್ ಕೊರ್ತಾ ಇದೆ ಬಟ್ ಕೊರ್ಕ್ ಅಲ್ಲ ಅದು ಲೈಟ್ ಕೊರ್ಕ್ ಬಾಲ್ ಅದು ನೋಡಿ ಇಲ್ಲಿದೆ ಕೊರ್ಕ್ ಬಾಲ್ ಕೊರ್ಕ್ ಬಾಲ್ ಇದೆ ಒಂದು ಬಾಲಿಗೆ ರೇಟ್ 499 ಎಸ್ ಇದು ಇದರ ಪ್ರೈಸು ಇದರ ಪ್ರೈಸ್ ಇಲ್ಲಿ ಹಾಕಲಿಲ್ಲ ಉಫ್ ಇದು 36,000 ಇದು ಜಿಮ್ಮಿ ಸಾಮಾನು ಏ ಸೌಮ್ಯ ಸೌಮ್ಯ ಇದರಾಗಿ ಒಂದು ಹಿಂದೆದ್ದೆ ರೋಲ್ ರೋಲ್ ಲಗ ಜತ್ ಇಂಚ ಮಾಡ್ತಾರ ಕಾಲ್ ಮಾಡೋಂಡೆ ಜತ್ತದಿಯಾ ಹಾಂ ಜಿಮ್ ಅಬ್ಬ ಜಿಮ್
ಇಲ್ಲಿ ಫುಲ್ ರಾಡ್ಸ್ ಇದೆಲ್ಲ, ಜಿಮ್ ರಾಡ್ಗಳಿದೆ. ಇದೆಲ್ಲ ಸೈಕ್ಲಿಂಗ್. ಇದು ರೇಟು 60,000, 60 ರೂಪಾಯಿ, 60,000ಕ್ಕೆ 1 ರೂಪಾಯಿ ಕಮ್ಮಿ, 60,000 ಇದು. ಇದರದ್ದು 33,000. ಹಾಂ, ಇದು ಸ್ವಲ್ಪ ಕಮ್ಮಿ ನೋಡಿ, ಇಲ್ಲಿ ಉಂಟು 20,000 ಕಮ್ಮಿ ಅಂತಲ್ಲ, 20,000 ಇದು. ಹಾಯ್, ಮಾತಾಡಲಿಕ್ಕಾಗಲ್ಲ ಅದಕ್ಕೆ ತೆಗೆದೆ. ನಾವೀಗ ಶಾಪಿಂಗ್ ಮಾಲಲ್ಲಿ ಇದ್ದೀವಿ, ಭಾರತ್ ಮಾಲ್, ಕರೆಕ್ಟ್. ಫ್ರೆಂಡ್ ಬಂದ್ಲೇನಾ ಬಂತಪುರು ಅಂದ. ಓಕೆ, ನಾವು ಡ್ರೆಸ್ ಪರ್ಚೇಸ್ ಮಾಡಿದ್ವಿ. ನಮ್ಮ ಮನೆಯವರು ಹೆಲ್ಮೆಟ್ ನೋಡಿಕ್ಕೆ ಹೋದ್ರು ಮಗುವಿಗೆ, ನಮ್ಮ ಮಗನಿಗೆ ಅವನ ಸೈಜ್ ಇಲ್ಲ, ಹಾಗೆ ಬಿಟ್ಟರು. ಓಕೆ, ಈಗ ಕೂತಿದ್ದೀವಿ, ಅವಳು ಡ್ರೆಸ್ ಟ್ರಯಲ್ ಮಾಡ್ಲಿಕ್ಕೆ ಹೋಗಿದ್ದಾಳೆ, ಬಂದಮೇಲೆ ಹೊರಡ್ತೀವಿ. ಓಕೆ, ಇನ್ನು ಏನು ಹೋಟ್ಲಿಗೆ ಏನು ಹೋಗ್ಬೇಕುಂಟು, ಔಟ್ ಸೈಡ್ ಒಂದು ಊಟ ಮಾಡುವ ಅಂತ ಮತ್ತೆ ಮನೆಗೆ. ಸರಿ, ಅಲ್ಲಿಲ್ಲ, ಅಲ್ಲಿ ಒಳಗೆ ಇದ್ದಾರೆ, ಬರಬೇಕಷ್ಟೇ. ಫ್ರೆಂಡ್ಸ್, ನಮೀಗ ಊಟಕ್ಕೆ ಅಂತ ಶಟ್ಟಿ ಲಂಚ್ ಹೋಮಿ ಹೋಗ್ತಿದ್ದೀವಿ. ಇದು ಜ್ಯೋತಿಯಿಂದ ನಾವು ಫಳ್ಳರಿಗೆ ಹೋಗುವಾಗ ಸಿಗುವಂತಹ ಹೋಟೆಲ್ ಇದು. ಈ ನಾನ್ ವೆಜ್ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ, ಟೇಸ್ಟ್ ನೋಡುವ ಅಂತ ಬಂದಿದ್ದೇವೆ. ನಾವು ಫಸ್ಟಲ್ಲಿ ಮೆನು ನೋಡೋಣ, ಮೆನಲ್ಲಿ ಏನೆಲ್ಲ ಇದೆ ಅಂತ ನೋಡಿಬಿಟ್ಟು ಆಮೇಲೆ ಆರ್ಡರ್ ಎಲ್ಲ ಕೊಡೋಣ. ಇದು ಮಟನ್ ಸೂಪು. ಇಂಚಿನ ಇಂಚಿನ ಯಾವ ಮಂಚೂರಿಯಾ ಮನೆಯಿಂದ ತಂದು ಇಡ್ಲಿಕ್ಕೆ ಟೈಮ್ ಇಲ್ಲ ಮಾರೆ, ತಿನ್ನುದೆ ಆಗ. ಪರವಾಗಿಲ್ಲ, ಒಂದು ರೇಂಜಿಗೆ ಟೇಸ್ಟ್ ಇದೆ, ಬಟ್ ಹೇಳುವಂಥದ್ದು ಏನು ಟೇಸ್ಟ್ ನನಗೆ ಅನಿಸ್ತಾ ಇಲ್ಲ, ಓಕೆ ಅಂತ ಹೇಳ್ಬೋದು ಅಷ್ಟೆ. ನೋಡೋಣ ಬೇರೆ ಫುಡ್ಡಲ್ಲಿ ಹೇಗಿದೆ ಅಂತ ನೋಡೋಣ. ಎಸ್, ಮುಂಚಿನ ಟಿಕ್ಕ, ಒಂದು ಚಿಕನ್ ಟಿಕ್ಕ, ಮೊಳಂಜಿ ಊರ್ಡು ತುಂಬ ತಿಂದ್ರೆ ಅರ್ಜೆಂಟ್ ಆತ ನೋಡಿ.
ಅಂಜಂಡು ತಗೊಂಡ ಬಿಸಿ ಉಂಟು ಬಿಸಿ ಬಿಸಿ ಓಕೆ ಅದು ಸ್ವಲ್ಪ ಚೆನ್ನಾಗಿದೆ ಖಾರ ಎಲ್ಲ ಓಕೆ ಚೆನ್ನಾಗಿದೆ ಆ್ಯಕ್ಚುಲಿ ನಾವು ಇದನ್ನು ಟೇಸ್ಟ್ ನೋಡೋಣ ತೊಗೊಂಡಿದ್ದು ಸ್ನೇಹಿತರೆ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮಗೆ ಮುಂದಿನ ವ್ಲಾಗ್ ಸಿಗ್ತೀನಿ. ಟಾಟಾ, ಬೈ ಬೈ.